ಶ್ರೀಕ್ಯಾಬ್ಲ ಜೇ ಕ್ಯಾಬ್. ನಾವೆಲ್ಲ ಕನ್ನಡ ಮಾಧ್ಯಮದಿಂದ ಬಂದಿರೋರು, ಸೊ ಮುಂದೆ ಏನೋ ಒಂದು ದೊಡ್ಡ ಕಲಾವಿದೆ ಆಗಬಹುದು ಅಂತ ಹೇಳ್ತಿದ್ರು. ಇಂಗ್ಲೀಷ್ ಪೇಪರಲ್ಲಿ ಹೊಡಿಬೇಡ ಮಾರಯ್ಯ, ಕನ್ನಡದ ಪೇಪರಲ್ಲಿ ಹೊಡಿ. ಅವರು ಚಿಕ್ಕ ಶ್ರೀನಾಥಣ್ಣ, ನಾನು ಚಿಕ್ಕ ಮಂಜುಳ. ನಡೀತಾ ಇತ್ತು. ಅಯ್ಯೋ, ವಿಷ್ಣು ಸರ್ ಜೊತೆಲಂತೂ ನಾನು ತುಂಬ ಕೆಲಸ ಮಾಡಿದ್ದೀನಿ. ರಘುನಂದನ, ತಾವು ನನ್ನ ಆತಿಥ್ಯವನ್ನು ಸ್ವೀಕರಿಸಿ. ಹೃದಯಕ್ಕೆ ಹತ್ತಿರವಾಗಿ ಅವ್ರು ಯಾರನ್ನು ತಬ್ಕೋತಾರೋ ಅವ್ರು ಮಾತ್ರ ಒಳ್ಳೆ ಕಲಾವಿದರಾಗೋದಕ್ಕೆ ಸಾಧ್ಯ. ನೀನು ತುಂಬ ಹೃದಯಕ್ಕೆ ಹತ್ತಿರ ಆಗಿದೆಯಾ ಮಗಳೇ ಅಂದರು. ಅವ್ರು ನನ್ನ ಹೀಗೆ ಇಟ್ಕೊಂಡಿರಬೇಕು, ಹೀಗೆ ಇಟ್ಕೊಂಡಿದ್ರೇ ನಾನು ಡಬ್ ಮಾಡೋದು, ಇಲ್ಲಾಂದರೆ ನಾನು ಬೇಕಂತಲೇ ಡೈಲಾಗ್ ಮಾತಾಡ್ತಾನೇ ಇರಲಿಲ್ಲ, ಎರಡು ಮೂರು ಟೇಕು ಜಾಸ್ತಿ ಆಗ್ಬಿಡೋದು. ಏಯ್, ಏನೋ ಮಾಡ್ತಾ ಇದ್ದೀರಾ ಇಲ್ಲಿ, ತಗಡ್ರ ಮೊಚ್ಚು. ನಮಸ್ಕಾರ, ನನ್ನ ಹೆಸರು ಆಶಾ ಅಂತ. ಮೂಲತಃ ನಾನು ದಕ್ಷಿಣ ಕನ್ನಡದವಳು, ಅಂದರೆ ಕುಂದಾಪುರದಲ್ಲೇ ಹುಟ್ಟಿದವಳು. ನನ್ನ ಜರ್ನಿ ಬಗ್ಗೆ ಹೇಳಬೇಕು ಅಂದರೆ, ನಾನು ನಮ್ಮ ತಾಯಿಯವರು ಬಂದು ಅಣ್ಣ ಅವ್ರ ಜೊತೆ ರಂಗಭೂಮಿ ಕಲಾವಿದೆ ಅವರು, ಅವ್ರ ಹೆಸರು ಕೆ ವಾಸಂತಿ ಬಾಯಿ ಅಂತ. ನಾವು ಹುಟ್ಟಿದ್ದೆಲ್ಲ ರಂಗಭೂಮಿನಲ್ಲೇ, ಅಂದರೆ ಅಮ್ಮ ಅಲ್ಲೇ ಪಾತ್ರಗಳನ್ನ ಮಾಡ್ತಾಯಿದ್ರು, ಅವ್ರ ಜೊತೆ ಜೊತೆಲೇ ನಾವಿದ್ದವರು. ಒಂದೂವರೆ ಎರಡು ವರ್ಷಕ್ಕೆಲ್ಲ ನಾನು ಪಾತ್ರಗಳನ್ನ ಮಾಡ್ತಿದ್ದೆ ಡ್ರಾಮಾದಲ್ಲಿ, ಅಂದರೆ ನಮ್ಮಮ್ಮ ಬಣ್ಣ ಹಾಕ್ಬಿಟ್ಟು ಬಿಟ್ಬಿಡೋರು ಸ್ಟೇಜ್ಗೆ. ಅಪ್ಪ ಕೂಡ ಕಲಾವಿದ್ರೆ, ಅಪ್ಪ ತುಂಬ ಒಳ್ಳೆ ಕಲಾವಿದರು. ಹೀಗಾಗಿ ನಮಗೆ ರಂಗಭೂಮಿ ನಂಟು ಕೂಡ ಇದೆ. ರಂಗಭೂಮಿಯಲ್ಲೇ ಹುಟ್ಟಿರೋರು, ರಂಗಭೂಮಿನಲ್ಲೇ ಇರೋರು, ಅಲ್ಲಿಂದನೇ ನಮ್ಮ ಈ ರಂಗಭೂಮಿ ಪ್ರಯಾಣ ಶುರುವಾಗಿತ್ತು. ರಘುನಂದನ, ತಾವು ನನ್ನ ಆತಿಥ್ಯವನ್ನು ಸ್ವೀಕರಿಸಿ ಶಬರಿಯ ಜೀವನವನ್ನು ಪಾವನಗೊಳಿಸಿದಿರಿ. ನಿಮ್ಮ ಆಗಮನಕ್ಕಾಗಿ ನಾನು ಹಾತೊರೆಯುತ್ತಿದ್ದೆ ಪ್ರಭು. ಇಂದು ನನ್ನ ಜೀವನ ಸಾರ್ಥಕವಾಯಿತು, ಸಾರ್ಥಕವಾಯಿತು ಪ್ರಭು. ರಂಗಭೂಮಿ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಅಂತ ಅಂದರೆ, ನನಗೊಂದು ಎರಡು ವರ್ಷ ಇರಬಹುದಾಗ ಟಿಪ್ಪು ಸುಲ್ತಾನ್ ಅಂತ ಒಂದು ಡ್ರಾಮಾ, ಅದರಲ್ಲಿ ಅಪ್ಪನೇ ಟಿಪ್ಪು ಮಾಡ್ತಾಯಿದ್ರು. ಆವಾಗೇನಂದರೆ ಟಿಪ್ಪು ಮಗನ ಪಾತ್ರ ಮಾಡೋಕ್ಕೆ ಯಾರೂ ಸಿಕ್ಕಿರಲಿಲ್ಲ. ಸರಿ, ಏನು ಮಾಡಿದ್ರು, ನನಗೊಂದು ಸ್ವಲ್ಪ ಹೇಳ್ಕೊಟ್ರು, ಮಾಡಿದ್ರು, ಎಲ್ಲ ಮಾಡಿದ್ರು. ರಾತ್ರಿ 12:30 ಬರೋದು ಆ ಪಾತ್ರ, ಅಷ್ಟೊತ್ತಲ್ಲೂ ಎದ್ದು ಕೂತ್ಕೋತಾ ಇದ್ದೆ ನಾನು. ಕೊನೆಯ ಸೀನಲ್ಲಿ ಅವರು ಟಿಪ್ಪು ಅವರು ಇವ್ರಿಗೆ ಇಂಗ್ಲೀಷ್ನವ್ರಿಗೆ ಮಗುನ ಒತ್ತೆ ಇಡ್ತಾರೆ. ಆವಾಗ ಮಗುನ ಕರ್ಕೊಂಡು ಹೋಗಬೇಕಾದ್ರೆ ಮಗು ತಂದೆ ಹೇಳುತ್ತೆ, ಅಳಬೇಡಿ ನೀವು, ಈ ದೇಶಕ್ಕಾಗಿ, ಈ ಕನ್ನಡ ನಾಡಿಗಾಗಿ ನಾನು ನನ್ನ ಪ್ರಾಣ ಕೊಡಲು ಸಿದ್ಧನಿದ್ದೇನೆ ಅಂತ ಒಂದು ಡೈಲಾಗ್ ಹೇಳುತ್ತ ಮಗು. ಆ ಮಗು ನಾನೇ. ಬಟ್ ಅಷ್ಟೊತ್ತು ನಮ್ಮಪ್ಪ ಹೇಳೋದು, ಎಷ್ಟು ನಾನು ಟಿಪ್ಪು ಅಷ್ಟೊಂದು ಕಿರ್ಚ್ಕೊಂಡು ಮಾಡಿಕೊಂಡು ಮಾತಾಡ್ತೀನಿ, ನಂಗೆ ಒಬ್ಬರೂ ಕ್ಲಾಪ್ಸ್ ಹಾಕಲ್ಲ, ಇದು ಬಂದು ಕೊನೆ ಸೀನಲ್ಲಿ ಒಂದು ಎರಡು ಡೈಲಾಗ್ ಹೇಳಿಬಿಟ್ಟು ಊರಿನಲ್ಲಿ ಇರೋರೆಲ್ಲ ಇದಕ್ಕೆ ಕ್ಲಾಪ್ಸ್ ಹೊಡಿತಾರೆ ಅಂತ ಹೇಳ್ತಿದ್ರು. ಆವಾಗ ಎಲ್ಲರೂ ಹೇಳೋರು, ಈ ಮಗು ಮುಂದೆ ಏನೋ ಮಾಡುತ್ತೆ, ಇದು ಇವಾಗಲೇ ಇಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡುತ್ತಲ್ಲ, ಸೊ ಮುಂದೆ ಏನೋ ಒಂದು ದೊಡ್ಡ ಕಲಾವಿದೆ ಆಗಬಹುದು ಅಂತ ಹೇಳ್ತಿದ್ರು. ಅವರೆಲ್ಲರ ಹಾರೈಕೆನೋ ಏನೋ, ಇವತ್ತು ನಾನು ಇಷ್ಟು ದೊಡ್ಡ ಕಂಠದಾನ ಕಲಾವಿದೆಯಾಗಿ ಇಲ್ಲಿ ಬಂದು ನಿಂತಿದ್ದೀನಿ. ಯಾವ ಕೈಗಳು ಅವಳಿಗೆ ಭೋಜನ ತಿನ್ನಿಸಿವೆಯೋ, ಯಾವ ಕೈಗಳು ಅವಳನ್ನು ತಟ್ಟಿ ಮಲಗಿಸಿವೆಯೋ, ಆ ಕೈಗಳಿಂದ ನಾನು ಹೇಗೆ ಅವಳ ಕನ್ಯಾದಾನವನ್ನು ಮಾಡಲಿ? ನನ್ನಿಂದ ಸಾಧ್ಯವಿಲ್ಲ, ಇದು ನನ್ನಿಂದ ಸಾಧ್ಯವಿಲ್ಲ. ನನಗೆ ಒಂದು 2 ವರ್ಷ 8 ತಿಂಗಳು ಇರಬಹುದು. ಆಗ ನಾ ಇವರು ಕುಣಿಗಲ್ ನಾಗಭೂಷಣ್ ಸಾರ್ ಅಂತ ಇದ್ದರು, ಅವರು ಇವಾಗ ಇಲ್ಲ, ನಾವು ಅವ್ರನ್ನ ಕಳ್ಕೊಂಡಿದ್ದೀವಿ. ಅವರ ಚಿತ್ರದಲ್ಲಿ ನಾನು ಮೊದಲು ಮಾತಾಡಿದ್ದು ಬಾಳುಜೇನು ಅಂತ ಪಿಕ್ಚರು, ಅದು ರಜನಿಕಾಂತ್ ಅವರ ಫಸ್ಟ್ ಕನ್ನಡ ಮೂವಿ. ಅದರಲ್ಲಿ ನಾನು ಆರತಿ ಅವರ ಮಗು, ಗಂಗಾಧರ ಆರತಿ ಅವ್ರದ್ದು ಒಂದು ಮಗು ಪಾತ್ರಕ್ಕೆ ನಾನು ಡಬ್ ಮಾಡಿದ್ದೆ. ಅದು ನನ್ನ ಮೊದಲ ಶುರು ಪ್ರಯಾಣ, ಸಿನಿ ಪ್ರಯಾಣ ಇಲ್ಲಿಂದ ಶುರುವಾಗಿತ್ತು. ಅಲ್ಲಿಂದ ಹಾಗೆ ಆದಷ್ಟು ಸಾಧ್ಯವಾದಷ್ಟು ಎಲ್ಲ ಮಕ್ಕಳಿಗೂ, ನಾನು ಮತ್ತು ನಮ್ಮ ಅಕ್ಕ ನಯನ ಅಂತ ಇದ್ದಾರೆ, ಅವರು ಕೂಡ ಒಳ್ಳೆ ಡಬ್ಬಿಂಗ್ ಆರ್ಟಿಸ್ಟು, ನಾವಿಬ್ಬರು ಎಲ್ಲ ಯಾವ ಪಿಕ್ಚರ್ನಲ್ಲಿ ಯಾವ ಮಕ್ಕಳು ಬರಲಿ, ಬೇರೆ ಯಾರೂ ಇರಲೇ ಇಲ್ಲ ಅವಾಗ ಮಾತಾಡೋರು, ನಾವಿಬ್ಬರೇ ಮಾತಾಡ್ತಾ ಇದ್ದಿದ್ದು. ಅಂದರೆ ನಾವು ಡೈಲಿ ಬ್ಯುಸಿ, ಎಲ್ಲ ಪಿಕ್ಚರಲ್ಲೂ ಅವಾಗ ಮಕ್ಕಳು ಇದ್ದೇ ಇರೋರು. ಹಾಗಾಗಿ ಅವಾಗಿಂದ 2 ವರ್ಷ 8 ತಿಂಗಳಿಂದ ನನ್ನ ಈ ಸಿನಿ ಪಯಣ ಶುರುವಾಯಿತು. ಸೀರಿಯಲ್ ಅಂದರೆ ನಾನು ಸೀರಿಯಲ್ಗೆ ನಾನು ಕಂಠದಾನ ಮಾಡೋಕ್ಕೆ ಶುರು ಮಾಡಿದ್ದು
1996. ಮೊದಲು ನಾನು ಡಬ್ಬಿಂಗ್ ಮಾಡಿದ್ದು ಬಂದು ಇವರು ಆರ್ ಕೆ ಅಂದರೆ ರವಿಕಿರಣ್ ಅಂತ ಇದ್ದಾರೆ, ಅವರ ಸೀರಿಯಲ್ಲಿಂದ ನಾನು ಡಬ್ಬಿಂಗ್ ಮಾಡಲಿಕ್ಕೆ ಶುರು ಮಾಡಿದೆ. ಇದುವರೆಗೂ ಹೆಚ್ಚು ಕಮ್ಮಿ ಅಂದರೆ ಒಂದು 15,000 ಎಪಿಸೋಡ್ಸ್ ನಾನು ಡಬ್ಬಿಂಗ್ ಮಾಡಿರಬಹುದು. ಅಂದರೆ ಸೀರಿಯಲ್ಸ್ ಹೇಳ್ತಾ ಇದ್ದೀನಿ ನಾನು, ಎಪಿಸೋಡು ಅಂದರೆ ಎಷ್ಟು ಸೀರಿಯಲ್ಸ್ ಆಗಿರಬಹುದು ಅದರಲ್ಲಿ ಮಾಡಿದ್ದೀನಿ. ಮೂವೀಸ್ ಅಂದರೆ ಹೆಚ್ಚು ಕಮ್ಮಿ ಒಂದು 3,500-3,500 ಮೂವೀಸ್ ಇರ್ಬೋದು ಇವತ್ತುವರೆಗೂ ಡಬ್ಬಿಂಗ್ ಮಾಡಿರೋದು. ಇನ್ನು ಮಾಡ್ತಾನೆ ಇದ್ದೀನಿ, ಈಗಲೂ ಬ್ಯುಸಿನೇ ಇದ್ದೀನಿ. ಪುಟ್ಟಣ್ಣ ಸರ್ ಜೊತೇಲಿ ನಾನು ಕೆಲಸ ಮಾಡಬೇಕಾದ್ರೆ ನಾನು ತುಂಬ ಚಿಕ್ಕವಳು, ಅವರು ಕೆಲಸಕ್ಕೆ ತುಂಬ ಪ್ರಾಮುಖ್ಯತೆ ಕೊಡ್ತಾರೆ. ಅವ್ರ ಹತ್ರ ಡಬ್ಬಿಂಗ್ ಮಾಡಬೇಕು ಅಂದರೆ ನಮಗೆಲ್ಲರಿಗೂ ಭಯ ಆಗ್ತಾಯಿತ್ತು, ಯಾಕಂದರೆ ಒಂದೇ ಒಂದು ತಪ್ಪು ಕೂಡ ಆಗಬಾರ್ದು. ಹೀಗೆ ಒಂದು ಮೂವಿ ರಂಗನಾಯಕಿ ಅಂತ, ಅದರಲ್ಲೊಂದು ಪುಟ್ಟ ಪಾಪು ಮಾತಾಡ್ತಾ ಇದ್ದೆ ನಾನು. ಆವಾಗಂದರೆ ಏನಂದರೆ ಇದು ಲೂಪ್ ಸಿಸ್ಟಮ್, ಇವಾಗ ಒಂದು 5-6 ಜನ ಮೈಕ್ ಮುಂದೆ ನಾವು ನಿಂತ್ಕೊಂಡೇ ಇರಬೇಕು. ಆ ಸೀನಲ್ಲಿ ಯಾರು ಇರ್ತಾರೋ ಅವರೆಲ್ಲರೂ ನಾವು ನಿಂತೇ ಇರಬೇಕು. ನಾನೇನಾದರೂ ತಪ್ಪು ಮಾಡಿಬಿಟ್ರೆ ಉಳಿದವರೆಲ್ಲ ಮತ್ತೆ ಡಬ್ ಮಾಡಬೇಕು. ಆವತ್ತು ಹೆಚ್ಚು ಕಮ್ಮಿ ರಾತ್ರಿ ಒಂದು 10:30 ಆಗಿತ್ತು. ನಾನು ತುಂಬ ಚಿಕ್ಕ ಮಗು, ನನಗೆ ನಿದ್ರೆ ಬರ್ತಾ ಇತ್ತು. ಬಟ್ ನಂಗೆ ಅವ್ರು ಹೇಳ್ಕೊಟ್ಟಿದ್ದು ಯಾವುದೂ ಹೋಗ್ತಾ ಇರಲಿಲ್ಲ ತರೆಗೆ. ಆವಾಗ ಏನು ಮಾಡಿದ್ರು ನನ್ನನ್ನು ಒಂದು ಕಾಲಲ್ಲಿ ಹೊರಗಡೆ ನಿಲ್ಲಿಸ್ಬಿಟ್ರು ಸ್ಟುಡಿಯೋದಲ್ಲಿ, ನೀನು ಕರೆಕ್ಟ್ ಮಾಡೋ ತನಕ ಅದನ್ನು ಕರೆಕ್ಟಾಗಿ ಮಾಡ್ಕೊಳ್ಳೋ ತನಕ ನೀನು ಬರಬಾರ್ದು ನೆನಪು ಮಾಡ್ಕೋ ತನಕ ಅಂತ. ಆಮೇಲೆ ಆರ್ತಿ ಅವ್ರು ಬಂದು ಅಯ್ಯೋ ಮಗು ಅದು ಅದು ಆಚೆ ನಿಲ್ಲಿಸಿದ್ದೀರಲ್ಲ ಅಂದ್ಬಿಟ್ಟು ಅವ್ರು ಪೂಸಿ ಹೊಡೆದು ಒಳಗಡೆ ಕರ್ಕೊಂಡು ಹೋಗಿ ಒಂದೇ ಟೇಕಗೆ ಓಕೆ ಮಾಡಿಬಿಟ್ಟೆ. ಆವಾಗ ಪುಟ್ಟಣ್ಣವರು ಸಾರಿ ಈ ಮಗುನ ಈಚೆ ನಿಲ್ಲಿಸ್ಬಿಟ್ನಲ್ಲ ಇಷ್ಟೊತ್ತಲ್ಲಿ ನಾನು ಅಂತ ಅವರು ತುಂಬ ಇದು ಮಾಡಿದ್ರು. ಆಮೇಲೆ ಅನಿಸುತ್ತೆ ಅಂದರೆ ಇವಾಗ ಅವರ ಗರಡಿಯಲ್ಲಿ ನಾವು ಆ ಥರ ಎಲ್ಲ ಒಂದು ಭಯ ಭಕ್ತಿಯಿಂದ ಕಲ್ತ್ಕೊಂಬಂದಕ್ಕೆ ಇವತ್ತು ಕೂಡ ನಾನು ಏನಾದರೂ ಡಬ್ ಮಾಡಬೇಕಾದ್ರೆ ಏನಾದರೂ ಒಂದು ತಪ್ಪಾಗಿದ್ದರೆ ಮನೆಗೆ ಹೋಗಿ ನಾನು ಅದನ್ನು ಯೋಚನೆ ಮಾಡಿ ಮತ್ತೆ ಫೋನ್ ಮಾಡ್ತೀನಿ ಅವ್ರಿಗೆ, ಅಪ್ಪ ಇದನ್ನು ನಾಳೆ ಬರ್ತೀನಿ ಒಂದು ಮೂರು ಮಾಡ್ಕೊಳ್ಳೋಣ ಯಾಕೋ ಒಂದು ತಪ್ಪಾಗಿದೆ ನನ್ನಿಂದ ಅಂತ ಹೇಳ್ತೀನಿ. ಇದೆಲ್ಲ ಏನಂದರೆ ಅವರುಗಳು ನಮಗೆ ಕಲಿಸ್ಕೊಟ್ರಲ್ಲ ಆವಾಗ ಅದರದ್ದೊಂದು ಉದಾಹರಣೆ ಇದು ಅಷ್ಟೆ. ಅವ್ರ ಜೊತೆಲೂ ಸುಮಾರು ಪಿಕ್ಚರ್ ಡಬ್ಬಿಂಗ್ ಮಾಡಿದ್ದೀನಿ, ರುದ್ರಿ ಇರ್ಬೋದು, ಜೀವಕ್ಕೆ ಜೀವ ಇರಬಹುದು, ಅನಂತ್ನಾಗ್ ಸಾರು, ಶಂಕರ್ನಾಗ್ ಸಾರು ಒಟ್ಟಿಗೆ ಇರೋರು. ಆವಾಗಂದರೆ ಈ ಭೇದ ಭಾವ ಅಂತ ಇರ್ತಾ ಇರಲಿಲ್ಲ. ಇವಾಗ ಒಂದು ಪಿಕ್ಚರ್ ಅಂದರೆ ಒಂದು 8 ದಿನ 10 ದಿನ ನಾವೆಲ್ಲರೂ ಒಂದೇ ಮನೆಯವ್ರ ಥರ ಇರ್ತಾ ಇದ್ವಿ, ಅಷ್ಟು ಪ್ರೀತಿಯಿಂದ ಮಾತಾಡ್ತಾ ಇದ್ವಿ. ಏನೇ ತೊಗೊಂಬಂದರೂ ನೀವು ಬೇರೆ ನಾವು ಬೇರೆ ಅಂತ ಊಟ ಮಾಡೋಂಗಿರ್ತಿರ್ಲಿಲ್ಲ. ಆವಾಗ ನನಗೆ ಅಂದರೆ ಶಂಕರ್ನಾಗ್ ಸಾರ್ ಒಂದು ಚಾಕ್ಲೇಟ್ ತೊಗೊಂಬಂದ್ಬಿಟ್ಟಿರೋರು, ಅದನ್ನು ಬೇರೆ ಯಾರಿಗೂ ಕೊಡ್ತಿರ್ಲಿಲ್ಲ. ಮಂಜುಳ ಅವ್ರು ಅವಾಗ ಕಿತ್ತಾಡ್ತಾ ಇದ್ರು ಅವ್ರ ಹತ್ರ, ನನಗೆ ಕೊಡಿ ನನಗೆ ಕೊಡಿ ಅಂತ. ಆವಾಗ ಏನಂದರೆ ತುಂಬ ಪ್ರೀತಿಯಿಂದ ಕೆಲಸ ಮಾಡ್ತಾ ಇದ್ವಿ. ಆವಾಗ ಶಂಕರ್ನಾಗ್ ಸರ್ ಜೊತೇಲಿ ತುಂಬ ಮಾಡಿದ್ದೀನಿ, ಆವಾಗ ಅನಂತ್ನಾಗ್ ಸರ್ ಜೊತೆಲೂ ತುಂಬ ಮಾಡಿದ್ದೀನಿ. ಅಂದರೆ ಮಗು ಆವಾಗ, ನಾನಿನ್ನು ದೊಡ್ಡೋಳಾಗಿದ ದೊಡ್ಡೋಳು ಇರಲಿಲ್ಲ ಆವಾಗ. ಆ ನೆನಪುಗಳು ತುಂಬ ಚೆನ್ನಾಗಿದೆಯಪ್ಪ. ಅಂಜಲಿ, ನೀನು ಮಾತಾಡ್ತಾ ಇರೋದು ಏನು ಅಂತ ನಿನಗೆ ಗೊತ್ತಾ? ಯಾಕೆ ನಿನ್ನನ್ನು ನೀನು ಏನು ಅಂತ ಅಂದ್ಕೊಂಡಿದ್ಯಾ? ನೋಡು, ಕಾವ್ಯ ಸುಶಾಂತ್ ಚೆನ್ನಾಗಿರಬೇಕು ಅಂದರೆ ನೀನು ಅವ್ರ ಜೀವನದಿಂದ ದೂರ ಆಗಬೇಕು. ದೂರ ಆಗು ಅಂತ ನಾನು ಹೇಳ್ತಾ ಇಲ್ಲ, ಅವ್ರ ಮದುವೆ ನಡೀಲೇಬೇಕು ಅಂದರೆ ನೀನು ಇಲ್ಲಿಂದ ದೂರ ಹೊರಟೋಗ್ಬಿಡ್ಬೇಕು. ಅರ್ಥ ಆಯ್ತಾ? ಆ ಥರ ಗಲಾಟೆ ಮಾಡಿದ್ದೆಲ್ಲ ನೆನಪಿಲ್ಲ. ಬಟ್ ಗಂಡ ಹೆಂಡತಿ ಅಂತ ಒಂದು ಮೂವಿ, ಅದರಲ್ಲಿ ನಾನು ಚಿಕ್ಕ ಮಂಜುಳ ಆಗಿ ಪಾತ್ರ ಮಾಡ್ತಾ ಇದ್ದೆ. ಆವಾಗ ಈ ಕಡೆ ಇನ್ನೊಂದು ಸೆಟ್ ಇತ್ತು ಚಾಮುಂಡೇಶ್ವರಿನಲ್ಲಿ, ಅಲ್ಲಿ ಶಾಲಿಮಾರ್ ಅಂತ ಒಂದು ಪಿಕ್ಚರು ಶೂಟಿಂಗ್ ಆಗ್ತಾ ಇತ್ತು. ಆವಾಗೇನಂದರೆ ನನ್ನ ಶಾಟ್ ನಡೀತಾ ಇತ್ತು ಈ ಕಡೆ, ನಾನು ಮತ್ತೆ ಇವಾಗ ಮಾಸ್ಟರ್ ನಟರಾಜ್ ಅಂತ, ಇವಾಗ ನಟರಾಜ್ ದೊಡ್ಡವರಾಗಿದ್ದಾರೆ, ಅದರಲ್ಲಿ ಮಾಸ್ಟರ್ ನಟರಾಜ್ ಅವರು ಚಿಕ್ಕ ಶ್ರೀನಾಥಣ್ಣ, ನಾನು ಚಿಕ್ಕ ಮಂಜುಳ. ನಡೀತಾ ಇತ್ತು, ಮಗು ಕಾಣಿಸ್ತಾನೆ ಇರಲಿಲ್ಲ, ಅಂದರೆ ನಾನು ಕಾಣ್ತಾನೆ ಇರಲಿಲ್ಲ. ಎಲ್ಲೋಯ್ತು ಎಲ್ಲೋಯ್ತು ಅಂದರೆ ಇಲ್ಲಿ ಧರ್ಮೇಂದ್ರ ಹೇಮಾ ಮಾಲಿನಿ ಅವ್ರು ತೊಗೊಂಡೋಗ್ಬಿಟ್ಟು ನನ್ನ ಕೂಡಾಕೊಂಡ್ಬಿಟ್ಟಿದ್ರು ಬಾಂಬೆಗೆ ತೊಗೊಂಡೋಗ್ಬಿಡ್ತೀವಿ ಅಂತ. ಅವಾಗ ಹುಡುಕಿ 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 ಕೊನೆಗೆ ತೊಗೊಂಬಂದು ಕೊಟ್ಟರು. ಅದು ಒಂದು ಆ ಚಿಕ್ಕ ವಯಸ್ಸಲ್ಲಿ ಒಂದು ನಡೆದ ಒಂದು ಸಣ್ಣ ಹಾಸ್ಯ ಘಟನೆ ಅನ್ಕೋಬೋದು. ಆಮೇಲೆ ಶೂಟಿಂಗ್ ಸ್ಟಾರ್ಟ್ ಆಯಿತು. ಅಂದರೆ ನನಗೆ ಅಷ್ಟೊಂದು ಆವಾಗ ನೆನಪುಗಳು ಇಲ್ಲ, ಇದೆಲ್ಲ ಅಂದರೆ ನೆನಪಿದೆ. ನಾನು ತುಂಬ ಜನ ಕೊಟ್ಟಿದ್ದೀನಿ ನನಗೆ ಅದರಂದರೆ ಆವಾಗಂದರೆ ಏನಂದರೆ ಹೀರೋಯಿನ್ಸ್ ಎಲ್ಲ ಅವರವರೇ ಮಾಡ್ತಿದ್ರು, ತುಂಬ ಜನ ಎಲ್ಲ ಅವರವರೇ ಮಾಡಬೇಕು. ಯಾಕಂದರೆ ನಾನು ಮಗುವಿಂದ ಬಂದಿರೋದ್ರಿಂದ ಈಗಲೂ ಮೊನ್ನೆ ಕೂಡ ಯಾವುದೋ ಒಂದು ಪಿಕ್ಚರು, ಅದರಲ್ಲಿ ಕೂಡ ಮಗುಗೆ ನನ್ನ ಹತ್ರನೇ ಮಾಡಿಸಿದ್ರು. ಅವ್ರೇನು ಹೇಳ್ತಾರೆ ಅಂದರೆ ಒಂದು ನಾವೊಂಥರ ಪ್ಯಾಕೇಜ್ ಇದ್ದಂಗೆ. ಈಗ ಆಶಮ್ಮ ಬಂದರೆ ಮಗುಗೂ ಮಾತಾಡ್ತಾರೆ, ಅಮ್ಮಂಗೂ ಮಾತಾಡ್ತಾರೆ, ಅತ್ತಿಗೆಗೂ ಮಾತಾಡ್ತಾರೆ, ಅಜ್ಜಿಗೂ ಮಾತಾಡ್ತಾರೆ ಅಂತ ಒಂದು ಪ್ಯಾಕೇಜ್ ನಾನು ಎಲ್ಲರಿಗೂ. ಇವಾಗ ತುಳಸಿ ಶಿವಮಣಿ ಇರಬಹುದು, ಮೊನ್ನೆ ಒಂದು ಪಿಕ್ಚರ್ ಅವರು ಸಿತಾರಂಗ್ ಮಾಡಿದೆ, ಆಮೇಲೆ
ಈಗ ಡಬ್ಬಿಂಗ್ ಮೂವಿಗಳೆಲ್ಲ ಬರ್ತಿರೋದ್ರಿಂದ ಹಲೋ ಬೇಬಿ ಅನ್ನೋ ಮೂವಿಲಿ ಮೊನ್ನೆ ಲಕ್ಷ್ಮಿ ಅವ್ರಿಗೆ ಡಬ್ ಮಾಡಿದೆ. ಅದೆಲ್ಲ ತುಂಬ ತುಂಬ ಖುಷಿಯಾಗೋವಂಥ ಪಾತ್ರಗಳು ನಮಗೆ. ಅದು ಯಾಕೆ ಖುಷಿಯಾಯಿತು ಅಂತಂದರೆ, ನನಗೆ ನನ್ನ ಮಾತೃಭಾಷೆ, ನನ್ನ ದಕ್ಷಿಣ ಕನ್ನಡ, ನನ್ನ ಕುಂದಾಪುರದ ಭಾಷೆ. ಯಾಕಂದರೆ ನಾನು ಎಷ್ಟು ಪಿಕ್ಚರ್ ಡಬ್ ಮಾಡಿದ್ದೀನಿ, ನನ್ನನ್ನು ಯಾರೂ ನನ್ನ ಭಾಷೆನ ಯಾರೂ ಗುರುತಿಸಿರಲಿಲ್ಲ. ಬಟ್ ನನಗೆ ಪರ್ಟಿಕ್ಯುಲರಾಗಿ ಕೊಟ್ಟಿದ್ದ ಅವರು ಅವಾರ್ಡು ಅಂತ ಕೊಟ್ಟಿದ್ದು ಶಂಕರ ಪುಣ್ಯಕೋಟಿ ಅನ್ನೋ ಪಿಕ್ಚರು. ಅದು ಬಂದು ಜಿ ಮೂರ್ತಿ ಅನ್ನೋರು ಡೈರೆಕ್ಷನ್ ಮಾಡಿದ್ದು. ಅವರು ಈಗ ಒಂದು ತಿಂಗಳಾಯಿತು ನಮ್ಮನ್ನೆಲ್ಲ ಆಗಲಿ, ಅವ್ರಿಗೆ ನಾನು ತುಂಬ ಚಿರಋಣಿ. ಯಾಕಂದರೆ ಆಶಮ್ಮ, ಇದು ನೀವೇ ಡಬ್ ಮಾಡ್ತೀರಾ, ಈ ಕ್ಯಾರೆಕ್ಟರ್ ನೀವೇ ಮಾಡಬೇಕು ಅಂತ ಹೇಳಿದ್ರು. ನಾನು ನನ್ನ ಭಾಷೆ, ನನ್ನ ಮಾತೃಭಾಷೆನ ನಾನು ಅದರಲ್ಲಿ ಅಳವಡಿಸ್ಕೊಂಡು ಮಾಡಿದೆ. ಎಲ್ರಿಗೂ ಒಂಥರ ಆ ಭಾಷೆ ತುಂಬ ಇಷ್ಟ ಆಯಿತು. ಬಟ್ ಹೀರೋಯಿನಿಗೆ ಮಾತಾಡಿರಲಿಲ್ಲ ನಾನು, ಯಾವುದೇ ನಾಯಕಿ ಪಾತ್ರಕ್ಕಲ್ಲ, ಒಂದು ಒಳ್ಳೆ ಪೋಷಕ ನಟಿಗೆ ಮಾತಾಡಿದ್ದಿತ್ತು. ನಾವು ಚೆನ್ನಾಗಿ ಮಾಡಿದಾಗ ನಮ್ಮನ್ನು ಗುರ್ತಿಸ್ತಾರೆ, ಅಂದರೆ ನಾವು ಚೆನ್ನಾಗಿ ಕೆಲಸ ಮಾಡಿದಾಗ ನಮ್ಮನ್ನು ಗುರ್ತಿಸ್ತಾರೆ ಅಂದರೆ ಅದು ಹೀರೋಯಿನ್ಗೆ ಮಾತಾಡಬೇಕು ಅಂತ ಇಲ್ಲ, ಒಂದು ಪೋಷಕ ಪಾತ್ರಕ್ಕೆ ನನಗೆ ಅವಾರ್ಡ್ ಬಂದಿದ್ದು. ಅದು ನನಗೆ ತುಂಬ ಖುಷಿಯಾಯಿತು. ಏಯ್, ಆ ಹೆಣ್ಣಿಗೆ ಇಂಗ್ಲೀಷ್ ಪೇಪರಲ್ಲಿ ಹೊಡಿಬೇಡ ಮಾರಯ್ಯ, ಕನ್ನಡದ ಪೇಪರಲ್ಲಿ ಹೊಡಿ, ಕಾಣ ಎಷ್ಟು ಜಂಬ ಮಾಡ್ತಲ ಅವಳು ಅಂಥೇಳಿ. ಅವಳಿಗೆಂತ ಬಾಯಿ ಬತ್ತಿಲ್ಲಿಯ ಮಾರಯ್ಯ, ಸಮ ಹಾಕೊಂಡು ತೊಳಿ. ಅದು ಆ ಥರ ನಾನು ಭೇದ ಭಾವ ಅಂತ ಅಂದ್ಕೊಂಡಿಲ್ಲ. ಯಾಕಂದರೆ ಅದೇ, ನಾವು ಯಾರಿಗೂ ಗೊತ್ತಾಗಲ್ಲ ಅಷ್ಟೆ, ಇದಕ್ಕೆ ಯಾರು ಮಾತಾಡಿದ್ರು, ಅದಕ್ಕೆ ಯಾರು ಮಾತಾಡಿದ್ರು ಅಂತ ಗೊತ್ತಾಗಲ್ಲ. ಆದರೆ ಪ್ರತಿಯೊಬ್ಬ ನಿರ್ದೇಶಕರು ಇರ್ಬೋದು, ನಿರ್ಮಾಪಕರು ಇರಬಹುದು, ಒಂದು ಚಿತ್ರ ಅಂತ ಮಾಡಿದಾಗ ಏ ಇದಕ್ಕೆ ಆಶಮ ಬರಲಿ, ಇದಕ್ಕೆ ಅವ್ರು ಮಾಡಲಿ ಅಂತ ಹೇಳ್ತಾರಲ್ವಾ, ಆವಾಗ ಅವರು ನಮ್ಮನ್ನು ಗುರುತಿಸಿದ್ದಾರೆ. ಅನ್ನ ಹಾಕೋರು ಒಬ್ಬರು ನಮ್ಮನ್ನು ಗುರುತಿಸಿದ್ರೆ ಸಾಕು, ಬೇರೆಯವ್ರು ನಮ್ಮನ್ನು ಗುರುತಿಸ್ಬೇಕು ಅಂತ ಅಂದ್ಕೊಳ್ಳೋದು ನಾವು ತಪ್ಪು ಅಂತ ನನ್ನ ಅನಿಸಿಕೆ. ಯಾಕಂದರೆ ನಮಗೆ ಕೊಡೋ ಒಂದು ಗೌರವ ಮರ್ಯಾದೆನ ಅವ್ರು ಕೊಡ್ತಾನೆ ಇದ್ದಾರೆ, ಪ್ರತಿಯೊಂದು ಚಿತ್ರಕ್ಕೂ ಕರೆದು. ಇವತ್ತು ಹೇಳ್ತೀನಲ್ಲ ನಾನು, ನನಗೆ ಈ ಇಂಡಸ್ಟ್ರಿ ನನಗೆ ತುಂಬ ಕೊಟ್ಟಿದೆ, ತುಂಬ ಕೊಟ್ಟಿದೆ, ತುಂಬ ತುಂಬ. ಯಾಕಂದರೆ ನಾನು ಸದಾಕಾಲ ಚಿರಋಣಿಯಾಗಿರ್ತೀನಿ, ಯಾವತ್ತೂ ಹಿಂತಿರುಗಿ ನಾನು ನೋಡೇ ಇಲ್ಲ. ಅಷ್ಟು ನನಗೆ ಪ್ರೀತಿ, ವಿಶ್ವಾಸ, ಯಾರೇ ಇರಲಿ, ಚಿಕ್ಕವ್ರು ಇರಲಿ, ದೊಡ್ಡವ್ರು ಇರಲಿ, ಎಲ್ಲರೂ ಏ ಆಶಮ್ಮನ ಕರೀರಿ, ಆಶಮ್ಮ ಮಾಡ್ತಾರೆ ಅದನ್ನು ಅಂತ ಹೇಳ್ತಾರಲ್ಲ, ನನಗೆ ತುಂಬ ತೃಪ್ತಿ ಕೊಟ್ಟಿದೆ ಅಪ್ಪ ಈ ಇಂಡಸ್ಟ್ರಿ. ಆ್ಯಕ್ಟಿಂಗ್ ಅಂದರೆ ಸ್ವಲ್ಪ ಸೀರಿಯಲ್ಸ್ ಎಲ್ಲ ಮಾಡಿದ್ದೆ ನಾನು, ಆಮೇಲೆ ಈ ಸಂಸಾರದಲ್ಲಿ ಸ್ವಲ್ಪ ಜವಾಬ್ದಾರಿಗಳು ನನಗೆ ಜಾಸ್ತಿ ಇದೆ, ಹಾಗಾಗಿ ಆ್ಯಕ್ಟಿಂಗ್ ಮಾಡೋದನ್ನು ಬಿಟ್ಟೆ. ಯಾಕಂದರೆ ಆ್ಯಕ್ಟಿಂಗ್ ಮಾಡೋಕ್ಕೆ ತುಂಬ ಜನ ಇದ್ದಾರೆ, ಡಬ್ಬಿಂಗ್ ಮಾಡೋದಕ್ಕೆ ಸ್ವಲ್ಪ ಜನನೇ ಇರೋದಲ್ವಾ. ಅದರಿಂದ ನಾನು ಎರಡೂ ನಾವೇ ಮಾಡಿದ್ರೆ ಅವಕಾಶಗಳು ಎಲ್ಲ ಯಾಕೆ ನಾವೇ ಕಿತ್ಕೋಬೇಕು, ಅವ್ರವ್ರ ಕೆಲಸ ಅವ್ರವ್ರು ಮಾಡಿದ್ರೆ ಚೆಂದ ಅಲ್ವಾ. ನಾನು ಅಂದ್ಕೊಳ್ಳೋ ಪ್ರಕಾರ ನನ್ನ ಕಂಠಕ್ಕೆ ಯಾರೂ ಕಾಂಪಿಟೇಷನ್ ಇಲ್ಲ. ಯಾಕಂದರೆ ಏನೇ ಆಗಲಿ ಆಶಮ್ಮನೆ ಮಾಡಲಿ ಅದನ್ನು ಅಂತಾರೆ, ಹಾಗಾಗಿ ನನಗೆ ಯಾರೂ ಕಾಂಪಿಟೇಟರ್ ಇಲ್ಲ. ಯಾಕಂದರೆ ನಾನೇನು ಈಗ ಬರ್ತಿರೋ ಹೀರೋಯಿನ್ಸ್ಗೆ ಮಾತಾಡ್ತಾ ಇಲ್ಲ, ಏನೂ ಮಾತಾಡ್ತಾ ಇಲ್ಲ. ನಾನು ನನ್ನದೇ ಆದಂಥ ಒಂದೊಂದು ಕೆಲವೊಂದು ಪಾತ್ರಗಳಿದೆ. ಇವಾಗ ಸೀತೆ ರಾಮ ಇರಬಹುದು, ಅಲ್ಲಿ ಸುನೈನಾಗೆ ಸೀತೆ ಅಮ್ಮಂಗೆ ಮಾಡಿದೆ. ಆಮೇಲೆ ಲಕ್ಷ್ಮಿ ಅಂತ ಒಂದು ಇವಾಗ ಸೀರಿಯಲ್ ಬರ್ತಾ ಇದೆ, ಅದರಲ್ಲಿ ಒಂದು ಕಾಮಿಡಿ ಕ್ಯಾರೆಕ್ಟ್ರ್, ಮೇಯ್ನ್ ಕಾಮಿಡಿ ಕ್ಯಾರೆಕ್ಟ್ರ್ ಪೊನ್ನಮ್ಮ ಅಂತ, ಅದಕ್ಕೆ ಮಾಡ್ತಾ ಇದ್ದೀನಿ. ಮತ್ತು ಕಾವ್ಯಾಂಜಲಿ ಅಂತ ಒಂದು ಸೀರಿಯಲ್ ಬರ್ತಾ ಇದೆ, ಅದರಲ್ಲಿ ಅಭಿನಯ ಅವ್ರಿಗೆ ವೇದ ಅಂತ ಮೇಯ್ನ್ ಕ್ಯಾರೆಕ್ಟ್ರ್ ಡಬ್ ಮಾಡ್ತಾ ಇದ್ದೀನಿ. ಸೊ ಹಾಗಂತ ಬಂದಾಗ ಕೆಲವೊಂದು ಪಾತ್ರಗಳು ನನಗಾಗೇ ಇರುತ್ತೆ, ಹಾಗಾಗಿ ಯಾರು ಕಾಂಪಿಟೇಟರ್ ಅಂತೆಲ್ಲ ನಾನು ಅಂದ್ಕೊಳ್ಳೋದೇ ಇಲ್ಲಪ್ಪ. ಮೇಡಮ್, ತೆರೆ ಮುಂದೆ ಬರೋರಿಗೆ ಶಿಲ್ಲೆ ಹೊಡಿತಾರೆ, ಅದೇ ತೆರೆ ಹಿಂದಿನ ಕಲಾವಿದರಿಗೆ ಸಿಗೋಲ್ಲ ಆ ಗೌರವ, ಅದು ಬೇಸರ ಏನಾನ ಇದೆಯಾ ನಿಮಗೆ? ಬೇಸರ ಅಂತ ಇಲ್ಲ, ನನಗೆ ಆ ಥರ ಅನಿಸಲ್ಲ. ಯಾಕಂದರೆ ಇತ್ತೀಚೆಗೆ ಮಾರಿಮುತ್ತು ಅನ್ನೋರು ಒಬ್ಬರು ತೀರ್ಕೊಂಡ್ರು, ಅವರಿಲ್ಲ ಈಗ. ಅವರು ಸುಮಾರು ಚಿತ್ರಗಳಲ್ಲಿ ನಟಿಸಿದ್ದಾರೆ, ಬಟ್ ನಾನು ಅವರಿಗೆ ತುಂಬ ಮೂವೀಸ್ಗೆ ಡಬ್ ಮಾಡಿದ್ದೀನಿ, ತುಂಬ ಚಿತ್ರಗಳಿಗೆ ನಾನು ಡಬ್ ಮಾಡಿದ್ದೀನಿ. ಥಿಯೇಟ್ರಲ್ಲಿ ನಾನು ಕೂತ್ಕೊಂಡಾಗ ನಾನು ಮಾತಾಡಿದಾಗ ನನ್ನ ಡೈಲಾಗಿಗೆ ಶಿಳ್ಳೆ ಹೊಡಿತಾರೆ ಅವರು ಜನ. ಆಗ ನನಗೆ ತುಂಬ ಆನಂದ ಪಟ್ಟಿದ್ದೀನಿ, ನಾನು ಈ ಥರ ಸೈಲೆಂಟಾಗಿರ್ತೀನಿ, ಈ ಥರ ಇದ್ದೀನಿ, ಆ ಪಾತ್ರಗಳು ನನಗೆ ಮಾಡೋಕ್ಕಾಗೋದೇ ಇಲ್ಲ ಅಂತ ಎಷ್ಟೋ ಜನ ಅಂದ್ಕೊಂಬಿಟ್ಟಿದ್ರು. ಬಟ್ ನಾನು ನೋಡಿದಾಗ ಅಯ್ಯೋ ನನ್ನ ಕೈಯಲ್ಲಿ ಇದೂ ಆಗುತ್ತಲ್ಲ ಅಪ್ಪ ಅಂತ ತುಂಬ ಖುಷಿ ಪಟ್ಟಿದ್ದೀನಿ ನಾನು. ಶಿಗಮ 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 ಗೌರಿ ಹೌದು ಬಂದಿದ್ದೇನಮ್ಮ. ಓ ಇದು ನಮ್ಮ ಶೂಟ್ರಲ್ಲಿನ ಫೋನು ಅನಿಸುತ್ತೆ. ಈಗ ಅವ್ರ ಮನೇಲಿ ಒಂದು ಕಾರ್ಯಕ್ರಮ ಇದೆಯಲ್ಲ, ನಾನು ನೀನು ಹೋಗಿ ಬರೋಣವೇನಮ್ಮ. ಮೇಡಮ್, ನಿಮ್ಮ ಜೀವನ ಈಗ ಹೇಗಿದೆ? ತುಂಬ ಸುಂದರವಾಗಿದೆ, ತುಂಬ ತುಂಬ ಚೆನ್ನಾಗಿದೆ. ಹೇಳಿದ್ನಲ್ಲ ನಾನು
ತುಂಬ ಚಿಕ್ಕ ವಯಸ್ಸಲ್ಲಿ ಮದುವೆ ಆದೆ. ನನಗಿಬ್ಬರು ಮಕ್ಕಳಿದ್ದಾರೆ, ಒಬ್ಬ ಅಮೇರಿಕದಲ್ಲಿದ್ದಾನೆ, ಒಬ್ಬಳು ಮೊಮ್ಮಗಳು ಇದ್ದಾಳೆ, ಇಲ್ಲೊಬ್ಬ ಮಗ ಇದ್ದಾನೆ. ಸೊ ನಾನು ತುಂಬ ಖುಷಿಯಾಗಿದ್ದೀನಿ. ನನಗೆ ತುಂಬ ಖುಷಿ ನನ್ನ ಚಿತ್ರರಂಗ ಕೊಟ್ಟಿದೆ. ಅಯ್ಯೋ, ವಿಷ್ಣು ಸರ್ ಜೊತೆಲಂತೂ ನಾನು ತುಂಬ ಕೆಲಸ ಮಾಡಿದ್ದೀನಿ. ಹೆಂಗಂದರೆ ಚಿಕ್ಕ ಮಗುನಲ್ಲಿ ತುಂಬ ಪಿಕ್ಚರ್ಸ್ ಮಾಡ್ತಾಯಿದ್ನಾ. ನನಗೆ ತುಂಬ ನೆನಪಿರೋದು ನಾಗಕಾಳ ಭೈರವ ಅಂತ ಒಂದು ಪಿಕ್ಚರು. ಅದರಲ್ಲಿ ಇವಾಗ ಸಂಗೀತ ಅಂತ ಎಲ್ಲ ಸೀರಿಯಲ್ಸಲ್ಲೂ ಆ್ಯಕ್ಟ್ ಮಾಡ್ತಾರೆ. ಸೊ ಅವ್ರು ಬಂದು ಚಿಕ್ಕ ಮಗು, ಅದರಲ್ಲಿ ವಿಷ್ಣು ಸರ್ ಅವರು ತಂಗಿ ಬಂದು ದೊಡ್ಡವರಾದ್ಮೇಲೆ ಆಶಾಲತಾ, ಮಗು ಇದ್ದಾಗ ಬಂದು ಅವರು ಸಂಗೀತ. ಆವಾಗೇನಾಗ್ತಿತ್ತು ಅಂದರೆ ನಾನು ಸ್ಕೂಲ್ಗೆ ಹೋಗ್ತಾ ಇದ್ದೆ. ಎಲ್ಲರೂ ಲೂಪ್ ಸಿಸ್ಟಮ್ ಅಂದರೆ ಎಲ್ಲರೂ ಇರಬೇಕು. ಬೆಳಗ್ಗೆ ಬಂದರೆ 9 ಗಂಟೆಗೆ ಸರ್ ಬಂದುಬಿಡೋರು, ವಿಷ್ಣು ಅಣ್ಣ ಬಂದುಬಿಡೋರು ಬೆಳಗ್ಗೆನೆ. ಆಮೇಲೆ ನಾವೆಲ್ಲ, ನಾನು ಎಕ್ಸಾಮ್ ಮುಗಿಸ್ಕೊಂಬರ್ತಿದ್ದೆ 12 ಗಂಟೆಗೆ. ಸೊ ನಾನು ಬರೆದೆ, ಅವ್ರು ಆ ಸೀನ್ ಡಬ್ಬಿಂಗ್ ಮಾಡೋಕೆ ಆಗ್ತಾನೇ ಇರಲಿಲ್ಲ. 2 ಅವರ್ ಕಾಯೋರು, ನಾನು ಎಲ್ಲಿ ನನ್ನ ಎಕ್ಸಾಮ್ ಆರ್ಟಿಸ್ಟ್ ಬಂದಿಲ್ಲ, ಎಲ್ಲಿ ನನ್ನ ಎಕ್ಸಾಮ್ ಆರ್ಟಿಸ್ಟ್ ಬಂದಿಲ್ಲ ಅಂತ. ನಾನು ತುಂಬ ಚಿಕ್ಕವಳು, ಅದರಲ್ಲೂ ನನಗೆ ದುರಹಂಕಾರ ಬೇರೆ. ಆಮೇಲೆ ಬಂದ್ಬಿಟ್ಟು, ಹಾಂ ನಾನು ಬಂದಾಯಿತು ಶುರು ಮಾಡಿ ಅನ್ನೋದು. ಆಮೇಲೆ ಸಂಬಿಟ್ಟು ಅವ್ರು ಒಂದ್ಸತಿ ನನ್ನ ಗಿಲ್ಲಿ, ಆಮೇಲೆ ಅವ್ರು ಎತ್ಕೊಂಡ್ರೆ ನಾನು ಡಬ್ ಮಾಡ್ತಾ ಇದ್ದಿದ್ದು. ಅವ್ರು ನನ್ನ ಹೀಗೆ ಇಟ್ಕೊಂಡಿರಬೇಕು, ಹೀಗೆ ಇಟ್ಕೊಂಡಿದ್ರೇ ನಾನು ಡಬ್ ಮಾಡೋದು, ಇಲ್ಲಾಂದರೆ ನಾನು ಬೇಕಂತಲೇ ಡೈಲಾಗ್ ಮಾತಾಡ್ತಾನೆ ಇರಲಿಲ್ಲ, 2-3 ಟೇಕು ಜಾಸ್ತಿ ಆಗ್ಬಿಡೋದು. ಸೊ ಹಾಗೆ ಅವರು ನನಗೆ ತುಂಬ ಪ್ರೀತಿ ಕೊಡೋರು, ತುಂಬ ಪ್ರೀತಿ ಕೊಡೋರು. ಮಗುಲಂತೂ ನನ್ನ ಅವ್ರು ಬಿಟ್ಟೇ ಇರ್ತಾರಲಿಲ್ಲ, ಎಲ್ಲ ಪಿಕ್ಚರೂ ನಾನು ಅವ್ರ ಜೊತೆಲಿ ಕೆಲಸ ಮಾಡಿದ್ದೀನಿ ಸಣ್ಣ ಮಗು ಇದ್ದಾಗ. ಅಯ್ಯೋ, ನನ್ನ ಅವ್ರು ಯಾವತ್ತೂ ಬೈತಾರಲಿಲ್ಲ, ನನ್ನ ಯಾವತ್ತೂ ಬೈತಾರಲಿಲ್ಲ. ನಮ್ಮ ಅಪ್ಪಂಗೆ ಹೇಳೋರು, ನೋಡಿ ಇವಳು ಇಷ್ಟು ಇವಾಗ್ಲೇ ಇವಳು ಇಷ್ಟೊಂದು ಜಂಬ ಎಲ್ಲ ತೋರಿಸ್ತಾಳೆ, ಆಮೇಲೆ ಹೆಂಗಿರ್ಬೋದು ಅಂತ. ಆಮೇಲೆ ಅದೇ ಅದು ತುಂಬ ಅವ್ರು ನಂದು ಕೀಟ್ಲೆ ಮಾಡ್ಕೊಂಡೆ ಇರೋರು ಅಷ್ಟೇ, ನನ್ನ ಯಾವತ್ತೂ ಬೈದಿಲ್ಲ ಅವರು. ಹೇಗಿರ್ತಾಯಿದ್ರು ಮೇಡಮ್ ವಿಷ್ಣುವರ್ಧನ್ ಸರ್? ಅಯ್ಯೋ, ವಿಷ್ಣು ಸರ್ ಬಗ್ಗೆ ಹೇಳಬೇಕು ಅಂದರೆ ಅದಕ್ಕೆ ಮಾತೇ ಇಲ್ಲ. ಇವರೇ ಅವರು ಅಲ್ಲಿಂದ ಹಿಡಿದು ಅವರು ಆಪ್ತ ಮಿತ್ರನೂ ನಾನು ಮಾಡಿದೆ, ಆಪ್ತ ರಕ್ಷಕ ಮಾಡಲಿಲ್ಲ ನಾನು ಅವ್ರ ಜೊತೇಲಿ. ಸಿಂಹದ್ರಿಯ ಸಿಂಹ, ಜಮೀನ್ದಾರರು, ಆಮೇಲೆ ಹೀಗೆ ಈ ಕೊನೆಗೆ ತುಂಬ ಪಿಕ್ಚರ್ ಮಾಡಿದೆ. ಅವರು ಒಂದು ಏನು ಹೇಳೋಕ್ಕಾಗಲ್ಲ, ನನಗೆ ಅವರು ಒಂದು ದೈವ ಸ್ವರೂಪ ಅಂತಲೇ ಹೇಳ್ಬೋದು. ಯಾಕಂದರೆ ಅಂಥ ಒಳ್ಳೆ ಮನುಷ್ಯರು ವಿಷ್ಣು ಸರ್, ಅವ್ರ ಬಗ್ಗೆ ಮಾತುಗಳು ಪದಗಳೆಲ್ಲ ಇಲ್ಲ ಸರ್ ಹೇಳೋಕ್ಕೆ. ಅಂದರೆ ಮಕ್ಕಳಿದ್ದಾಗ ಅಂದರೆ ನಮಗಲ್ಲೆಲ್ಲ ಮಾತಾಡಲಿಕ್ಕೆಲ್ಲ ಜಾಸ್ತಿ ಆಗ್ತಾ ಇರಲಿಲ್ಲ ಸ್ಟುಡಿಯೋದಲ್ಲಿ. ಬಟ್ ಅವರು ಅಂದರೆ ಸ್ವಲ್ಪ ಭಯನೇ ಇರೋದು, ಹತ್ತಿರ ಹೋಗೋದಕ್ಕೂ ನಮಗೆ ಭಯನೇ ಇರೋದು. ಅದಾದಮೇಲೆ ನಾನು ಇತ್ತೀಚೆಗೆ ಅಂದರೆ ವೀರ ಕನ್ನಡಿಗ ಅಂತ ಒಂದು ಪಿಕ್ಚರ್ ನಾನು ಡಬ್ ಮಾಡ್ತಾ ಇದ್ದೆ. ಸೊ ಅದರಲ್ಲಿ ಒಂದು ಪುಟ್ಟ ಮಗು, ಅಪ್ಪು ಸರ್ ಎತ್ಕೊಂಡು ತಿರುಗ್ತಾ ಇರ್ತಾರೆ ಆ ಮಗುನ, ಅವನ ಹೆಸರೆಲ್ಲ ನಂಗೆ ಮರ್ತು ಹೋಗಿದೆ. ಆ ಮಗುಗೆ ನಾನು ಡಬ್ ಮಾಡ್ತಾ ಇದ್ದೆ. ಆವಾಗ ಅಪ್ಪಾಜಿ ಒಳಗಡೆಗೆ ಬಂದಿದ್ದರು, ಒಳಗಡೆ ಕೂತಿದ್ರು. ಸದಾದ್ಮೇಲೆ ಅದ್ರ ಜೊತೆಲೇ ಒಂದು ಟೀಚರ್ಗೆ ಕೂಡ ಡಬ್ ಮಾಡ್ತಾ ಇದ್ದೆ, ನಾನು ಮಗುಗೂ ಮಾಡಿ ಟೀಚರ್ಗೂ ಮಾಡ್ತಾ ಇದ್ದೆ. ಅದಾದಮೇಲೆ ಅವ್ರು ಆಚೆ ಬಂದರು, ನಾನು ಬಂದೆ. ಬಾಮ್ಮ ಇಲ್ಲಿ ಅಂದರು, ಹತ್ರ ಹೋದೆ. ಚೆನ್ನಾಗಿದೆಯಾ ಮರಿ ಅಂದರು. ಯಾಕಂದರೆ ಅಮ್ಮ ಒಂದ್ಸತಿ ನಮ್ಮನ್ನೆಲ್ಲ ಪರಿಚಯ ಮಾಡಿಸಿದ್ರು, ಇವ್ರ ಅಮ್ಮಂಗೆ ಪರಿಚಯ ಇರೋದ್ರಿಂದ ನನ್ನ ಮಕ್ಕಳು ಇವರು ಅಂತ ಹೇಳ್ತಾ ಇದ್ರು. ಆಮೇಲೆ ಹತ್ರ ಕರೆದು ತಲೆ ಸವ್ರು ಬಿಟ್ಟು ಹೇಳಿದ್ರು. ಅವತ್ತು ನನಗೆ ತುಂಬ ಕಣ್ಣಲ್ಲಿ ನೀರು ಬಂತು. ಅವ್ರು ಹೇಳಿದೊಂದು ಮಾತು, ಬಾಮ್ಮ ಅಂದರು, ಮಗುಗೆ ನೀನೇ ಮಾತಾಡ್ದ ರಜಾ ಅಂದರು. ಹ್ಞೂ ಅಂದೆ. ಮತ್ತು ಇನ್ನೊಂದು ಟೀಚರ್ಗೂ ನೀನೇ ಮಾತಾಡ್ದೆ ಅಮ್ಮ ಅಂದರು. ಹೌದು, ನಾನೇ ಮಾತಾಡಿದೆ ಅಂದೆ. ಅವಾಗ ಹೇಳಿದ್ರು, ಈ ಕಲಾ ಶಾರದೆ ಒಂದಷ್ಟು ಜನನ ತಬ್ಕೋತಾರೆ ಅಮ್ಮ, ಅವಳು ತಬ್ಕೋಬೇಕಾದ್ರೆ ಅವಳ ಕೈಗೆ ಒಂದಷ್ಟು ಜನ ಸಿಗ್ತಾರೆ, ಹೃದಯಕ್ಕೆ ಹತ್ತಿರವಾಗಿ ಅವ್ರು ಯಾರನ್ನು ತಬ್ಕೋತಾರೋ ಅವ್ರು ಮಾತ್ರ ಒಳ್ಳೆ ಕಲಾವಿದರಾಗೋದಕ್ಕೆ ಸಾಧ್ಯ, ನೀನು ತುಂಬ ಹೃದಯಕ್ಕೆ ಹತ್ತಿರ ಆಗಿದೆಯಾ ಮಗಳೇ ಅಂದರು. ಅವತ್ತು ನನ್ನ ಜನ್ಮ ಸಾರ್ಥಕ ಆಗೋಯ್ತು. ಯಾಕಂದರೆ ನಾವು ಎಷ್ಟೋ ಕಷ್ಟಪಟ್ಟಿದ್ದೀವಿ, ಇವತ್ತು ನಾನು ಇಷ್ಟು ಮೂವೀಸ್ ಮಾಡಿದ್ರೂ ಕೂಡ ಅವರು ಆ ಮಾತನ್ನು ನಾನು ನೆನೆಸ್ಕೋತೀನಿ, ತುಂಬ ಶ್ರದ್ಧೆಯಿಂದ ಕೆಲಸ ಮಾಡ್ತೀನಿ. ಅವರು ತುಂಬ ಒಂದು ಸಾಮಾನ್ಯರದ್ರೊಳಗೆ ಸಾಮಾನ್ಯರ ಥರ ಇರ್ತಾಯಿದ್ರು. ಅವರು ಒಂಥರ ಎಲ್ಲರನ್ನೂ ತುಂಬ ಪ್ರೀತಿಯಿಂದ ನೋಡೋರು. ಈಗ ದೇವರು ಎಲ್ಲರನ್ನು ಹೇಗೆ ನೋಡ್ತಾರೆ ಹೇಳಿ? ಇವನು ಚಿಕ್ಕವನು, ಇವನು ದೊಡ್ಡವನು, ಇವನು ಬಡವ ಸಾವುಕಾರ ಅಂತ ದೇವರು ನೋಡೋದೇ ಇಲ್ಲ. ದೇವ್ರಿಗೆ ಎಲ್ಲ ಭಕ್ತರು ಒಂದೇ. ಅವ್ರು ಹೇಳ್ತಾರಲ್ಲ, ನನಗೆ ನೀವುಗಳೇ ಭಕ್ತರು ದೇವರು ಅಂತಾರೆ. ಬಟ್ ಅಲ್ಲ, ಅವರೇ ದೇವರು. ಅವರು ದೇವರಾಗಿರೋದಕ್ಕೆ ಅವ್ರು ಎಲ್ಲರೂ ತುಂಬ ಚೆನ್ನಾಗಿ ನೋಡ್ತಾಯಿದ್ರು. ಅವ್ರಿಗೆ ಭೇದ ಭಾವ ಅನ್ನೋದು ಗೊತ್ತಿರಲಿಲ್ಲ. ಆಮೇಲೆ ಊಟಕ್ಕೆ ಕೂತರು ಅಷ್ಟೇ, ಅವ್ರು ಯಾವತ್ತೂ ಮೇಲುಗಡೆ ಕೂತ್ಕೊಂಡು ಊಟ ಮಾಡ್ತಿರಲಿಲ್ಲ. ನಾವೆಲ್ಲ ಒಂದು 15-20-50 ಜನ ಈ ಥರ ಇರ್ತಿದ್ವಿ ಡಬ್ಬಿಂಗ್ ಆರ್ಟಿಸ್ಟ್ಗಳು. ಅವಾಗ ಎಲ್ಲ ಕೆಳಗೆ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ. ನಾನು ಬೇರೆ ಮಾಡಬೇಕು, ನೀನು ಬೇರೆ ಇರಬೇಕು, ಆ ಥರ ಎಲ್ಲ ಯಾವ್ದೋ ಒಂದು ಇದು ಇರ್ತಿರಲಿಲ್ಲ. ಇವತ್ತಿಗೂ ನಾವೆಲ್ಲ ಒಳಗಡೆಗೆ ಬರಬೇಕಾದ್ರೆ ಮೇನ್ ಡೋರ್ಗೆ ನಮಸ್ಕಾರ ಮಾಡ್ಕೊಂಬರ್ತೀವಿ. ಇದು ನಾವು ಕಲ್ತಿರೋದಲ್ಲ, ನಮಗೆ ಯಾರೂ ಕಲಿಸಿಲ್ಲ, ಅವ್ರನ್ನ ನೋಡಿ ನಾವು ಕಲ್ತಿರೋದು.
ಮತ್ತು ಒಳಗೆ ಬಂದರೆ ಅವರು ಹೇಳೋರು ನಮ್ಮನ್ನು ಇಲ್ಲಿ ಸ್ಟುಡಿಯೋದಲ್ಲಿ ಕಾಯಬಾರ್ದು ಯಾರೂ, ನಾವು ಬಂದು ಕಾಯಬೇಕು ಎಲ್ಲರಿಗೋಸ್ಕರ ಅನ್ನೋರು. ಇಷ್ಟು ವರ್ಷ ಆದರೂ ಕೂಡ ನಾವು ಅದನ್ನೇ ಅಳವಡಿಸ್ಕೊಂಡಿದ್ದೀವಿ. ನಮಗೋಸ್ಕರ ಇವತ್ತುವರೆಗೂ ಯಾರೂ ಕಾಯಲ್ಲ, ಎಲ್ಲಿದ್ದೀರಾ ಮೇಡಮ್ ಅಂತ ಯಾರೂ ಕೇಳಲ್ಲ. ನಾವು ಬಂದು ಯಾಕಪ್ಪ ನಾನು ಬಂದಾಯಿತು ಎಲ್ಲಿದ್ದೀರಾ ನೀವು ಅಂತ ಇವತ್ತುವರೆಗೂ ನಾನೇ ಕೇಳ್ತೀನಿ. ಇದು ಅವರು ನಮಗೆ ಕಲಿಸಿರೋ ಒಂದು ಸಂಸ್ಕಾರ. ಕಂಠನ ಹೇಗೆ ಕಾಪಾಡ್ಕೊಳ್ತೀರ? ಕಾಪಾಡ್ತೀರ? ನಾನೇನು ಬಾಯಿ ಕಟ್ಟಲ್ಲ ರೀ, ನಾನು ಬಾಯೇ ಕಟ್ಟೋದಿಲ್ಲ. ನಾನು ತಿಂತಾನೆ ಇರ್ತೀನಿ, ಅಂದರೆ ತಿಂತೀನಿ ಅಂದರೆ ಏನೇನೋ ತಿನ್ನಲ್ಲ, ಆಯಿಲ್ ಐಟಮ್ ಎಲ್ಲ ನಾನು ಜಾಸ್ತಿ ತಿನ್ನಲ್ಲ, ಯಾವತ್ತೂ ತಿನ್ನಲ್ಲ, ಯಾಕಂದರೆ ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಅದು ಬಿಟ್ಟರೆ ಬೇರೆ ಏನು ನಾನು ಬಾಯಿ ಕಟ್ಟಲ್ಲ, ಬಿಸಿನೀರು ಒಂದು ಕುಡಿತೀನಿ ಅಷ್ಟೆ. ಯಾಕೆ ನಾನು ಏನು ತಪ್ಪು ಮಾಡಿದೆ? ಯಾಕೆ ಇಷ್ಟು ನೋವು ಮಾಡ್ತಾ ಇದೀಯ ನನಗೆ? ನನ್ನನ್ನು ಎಷ್ಟು ಪ್ರೀತಿ ಮಾಡಿದೆ, ಆದರೆ ನೀನು ಮನೆಯವ್ರ ಬಗ್ಗೆ ಮಾತಾಡಿ ನನ್ನ ಹೃದಯನ ಓಡಿತಾ ಇದೀಯ. ಯಾಕೋ ನಾನೇನು ತಪ್ಪು ಮಾಡಿದೆ ಹೇಳು. ಮೇಡಮ್, ಇದುವರೆಗೂ ನಿಮಗೆ ಚಾಲೆಂಜಿಂಗ್ ಅನಿಸಿದ್ದು ಡಬ್ಬಿಂಗಲ್ಲಿ ಯಾವುದು ಪಾತ್ರ? ನನಗೆ ಚಾಲೆಂಜಿಂಗ್ ಅನಿಸಿದ ಪಾತ್ರ ಅಂದರೆ, ಒಂದು ನನಗೆ ಅವಾರ್ಡ್ ಬಂದಿದ್ದ ಮೂವಿ ಇರಬಹುದು. ಅದಾದಮೇಲೆ ಮೊನ್ನೆ ಒಂದು ಮಾಡಿದೆ, ಅದು ನ್ಯಾಷನಲ್ ಅವಾರ್ಡು ಸ್ಟೇಟ್ ಅವಾರ್ಡ್ಗೆಲ್ಲ ಅಂತ ಒಂದು ಮಾಡಿದೆ. ಅದು ಬೇಕಾದ್ರೆ ನೀನು ನನ್ನ ನಿಮಗೊಂದು ಆಮೇಲೆ ಕ್ಲಿಪ್ಪಿಂಗ್ ಕೊಡ್ತೀನಿ. ಈಗ ಮೊನ್ನೆ ಮಾಡಿದ್ದೆ, ಅದು ನಮ್ಮ ಕಡೆದು ಆಡು ಭಾಷೆ, ಅದು ಕಾಡು ಭಾಷೆ ಒಂಥರ, ಮಂಕುಂದಾಪುರದ್ದು ಕಾಡು ಭಾಷೆ ಅದು. ಚಂದ್ರಕಾಂತ್ ಕೊಡಪಾಡಿ ಅಂತ ನಮ್ಮ ಕಂಠದಾನ ಕಲಾವಿದರೆ, ಅವರು ಮೊಟ್ಟ ಮೊದಲ ಬಾರಿಗೆ ಒಂದು ನಿರ್ದೇಶನ ಮಾಡಿದ್ದಾರೆ, ಪಿಕ್ಚರ್ ಮಾಡಿದ್ದಾರೆ. ಅವರು ಚಿತ್ರದಲ್ಲಿ ಒಂದು ತುಂಬ ಒಳ್ಳೆ ಪಾತ್ರಕ್ಕೆ ಮಾತಾಡಿದ್ದೀನಿ, ಅದಿರ್ಬೋದು. ಆಮೇಲೆ ಬಂಗಾರ ಅಂತ ಒಂದು ಸೀರಿಯಲ್ ಬರೋದು, ಅದರಲ್ಲಿ ವಿನಯ ಪ್ರಸಾದ್ ಅವ್ರಿಗೆ, ವಿನಯ ಪ್ರಸಾದ್ ಅವ್ರ ವಾಯ್ಸೇ ಮಾಡ್ಕೊಂಡು ಡಬ್ ಮಾಡಿದೆ ನಾನು. ಸುಮಾರು ಒಂದು 500 ಸಂಚಿಕೆ ಬಂತದು. ಅದಾದಮೇಲೆ ಅವ್ರದ್ದು ಮತ್ತೆ ಒಂದು ಸುಂದರಿ ಅಂತ ಒಂದು ಸೀರಿಯಲ್ ಕೂಡ ನನಗೆ ಕೊಟ್ಟರು. ಅದು ನನಗೆ ತುಂಬ ಕಾಡಿದ ಒಂದು ಪಾತ್ರಗಳು, ಯಾಕಂದರೆ ಇನ್ನೊಬ್ಬರು ಆ್ಯಕ್ಟ್ ಮಾಡಿ, ಅವರು ಹೆಸರಾಂತದವರು, ಹೆಸರು ಮಾಡಿರೋರು, ಮತ್ತು ಅವರ ಧ್ವನಿನ ಜನ ಇಷ್ಟಪಡೋರು. ಅವರ ಧ್ವನಿನ ನಾನು ಮಾಡಿದಾಗ ಯಾರಿಗೂ ಗೊತ್ತಾಗಿಲ್ಲ ಇದು ಯಾರು ಡಬ್ ಮಾಡ್ತಿರೋದು ಅಂತ ಗೊತ್ತಾಗಿಲ್ಲ. ಅದು ನನಗೆ ತುಂಬ ಚಾಲೆಂಜ್ ಆಗಿತ್ತು. ಆಮೇಲೆ ಅದು ಬಿಟ್ಟರೆ ಅದೇ ಮೊನ್ನೆ ಹೇಳಿದ್ನಲ್ಲ, ಲಕ್ಷ್ಮೀ ಅಮ್ಮನವ್ರಿಗೆ ಒಂದು ಇದು ಮಾಡಿದೆ, ಹಲೋ ಬೇಬಿ ಅನ್ನೋ ಪಿಕ್ಚರು ಕನ್ನಡಕ್ಕೆ ಮಾಡಿದ್ದಾರೆ. ಅದರಲ್ಲಿ ಅವರು ಬಡ 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 ಅಂತ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅವರು. ಅದು ಇದೆಲ್ಲ ನಮಗೆ ಸಿಕ್ಕಲ್ಲ ನೋಡಿ ಅವಕಾಶಗಳು. ಇವಾಗ ಕನ್ನಡ ಮಾಡಿದ್ರೆ ಅವರೇ ಮಾಡ್ತಾರೆ, ಏ ನಾನೇ ಡಬ್ ಮಾಡ್ತೀನಿ ಅಂತಾರೆ. ಡಬ್ಬಿಂಗ್ ಪಿಕ್ಚರು ಅಂತ ಹೇಳಿದ್ರು ಕೂಡ ಅದರಲ್ಲಿ ಆ ಪಾತ್ರ ಮಾಡೋ ಅವಕಾಶ ನನಗೆ ಸಿಕ್ತಲ್ವಾ, ನನಗೆ ತುಂಬ ಖುಷಿಯಾಯಿತು. ತುಂಬ ಇದೆ ಇವರೇ, ಯಾವ ಪಿಕ್ಚರು ಅಂತ ಅದು ಹೇಳ್ಕೊಳೋಕೆ ಆಗೋದಿಲ್ಲ, ನಾನು ಹೇಳ್ಕೊಂಬಿಟ್ರೆ. ಆಮೇಲೆ ಕಾಶಿಯವರು ತೀರ್ಕೊಂಡ್ರಲ್ಲ, ಅವ್ರದ್ದೊಂದು ಮೋಸ್ಟ್ಲಿ ಸಂಸ್ಕಾರನೋ ಆ ಥರ ಒಂದು, ಅದರಲ್ಲಿ ಒಂದು ಅವರು ಸ್ಮಶಾನ ಕಾಯೋ ಕ್ಯಾರೆಕ್ಟ್ರ್ ಮಾಡಿದರು. ಅಲ್ಲಿ ಒಂದು ಹೆಚ್ ಐ ವಿ ಪೇಷಂಟ್ ಥರ ಒಂದು ಲೇಡಿ ಅಂದರೆ ಮೇನ್ ಕ್ಯಾರೆಕ್ಟ್ರೆ, ಅವ್ರಿಗೆ ನಾನು ಡಬ್ ಮಾಡಿದಾಗ ನನಗೆ ತುಂಬ ಕಷ್ಟ ಆಗಿತ್ತು ಆ ಕ್ಯಾರೆಕ್ಟ್ರು, ಅದು ಒಂದು ಚಾಲೆಂಜಿಂಗ್ ಆಗಿತ್ತು. ಅದು ಬಿಟ್ಟರೆ ಮುಖಪುಟ ಅಂತ ಒಂದು ಚಿತ್ರ, ಅದರಲ್ಲಿ ಒಂದು ಬೊಕ್ಕಜ್ಜಿ ಅಜ್ಜಿ, 100 ವರ್ಷ ಆಗಿರ್ಬೋದು ಅವ್ರಿಗೆ, ಒಂದು 50 ಜನನ ಕರೆಸಿ ವಾಪಸ್ ಕಳಿಸಿದ್ರು ಅವರೊಬ್ಬರು ಲೇಡಿ ಡೈರೆಕ್ಟ್ರು, ರೂಪಾಯಿಯರ್ ಅಂತ. ನಾನು ಹೋದಾಗ ಅವರು, ಏ ಇಲ್ಲ ರೀ ನಿಮ್ಮ ವಾಯ್ಸ್ ಆಗಲ್ಲ, ತುಂಬ ಹೆಂಗಿದೆ ಅಂದರು. ರೂಪ ಒಂದು ಬಿಟ್ಟು ಮಾತಾಡ್ತೀನಮ್ಮ ಅಂದೆ. ಸರಿ ಮಾಡಿದೆ. ಇವತ್ತು ಅವ್ರು ನನ್ನ ಪ್ರೀತಿ ಮಾಡ್ತಾರೆ, ಅವ್ರು ಎಲ್ಲ ಕಡೆ ಹೇಳ್ತಾರೆ ಅಯ್ಯೋ ಆಶಮನ ಅಂತಾರೆ. ನನಗೆ ಅವ್ರ ಪಿಕ್ಚರ್ಗೆ ಅವಾರ್ಡ್ ಬರಬೇಕು ಅಂತ ಭಾರಿ ಆಸೆ ಪಟ್ಟರು ಅವರು, ಯಾಕಂದರೆ ಅದು ತುಂಬ ಈ ಬಾಯಲ್ಲ ಒಳಗಡೆ ಇಟ್ಕೊಂಡು ಒಂಥರ ಈ ಹಲ್ಲೆಲ್ಲ ಒಳಗಡೆ ಇಟ್ಕೊಂಡು ಹಲ್ಲೇ ಇಲ್ಲ ಅವ್ರ ಬಾಯಲ್ಲಿ, ಆ ಥರ ಡಬ್ ಮಾಡೋ ಒಂದು ಕ್ಯಾರೆಕ್ಟ್ರು, ಅದು ನಂಗೆ ತುಂಬ ಚಾಲೆಂಜಿಂಗ್ ಆಗಿತ್ತು. ಏಯ್ ಏನ ಮಾಡ್ತಾ ಇದ್ದೀರಾ ಇಲ್ಲಿ, ತಗಡ ಮೊಚ್ಚು, ಹಂಗೆ ಕೊಟ್ಟರೆ ಹಂಗೆ ಹಂಗೆ ಡೀಲ್ ಆಗ್ಬಿಡ್ಬೇಕು. ಓ ಬಂದ್ಬಿಟ್ಟ ಇಲ್ಲಿ. ಮೇಡಮ್, ಇವಾಗಿನ ಡಬ್ಬಿಂಗ್ ಕಲಾವಿದರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರ? ಏನಾದರೂ ಕೋಪ ಮಾಡ್ಕೊಂಬಿಡ್ತಾರೇನೋ ನಾನೇನಾದರೂ ಹೇಳಿದ್ರೆ, ಅದು ಭಯನೇ. ಈಗಿನ ಡಬ್ಬಿಂಗ್ ಕಲಾವಿದರು ತುಂಬ ತುಂಬ ಟ್ಯಾಲೆಂಟ್ ಇದೆ. ನಾವೆಲ್ಲ ಕನ್ನಡ ಮಾಧ್ಯಮದಿಂದ ಬಂದಿರೋರು, ನಮ್ಮದು ಫಸ್ಟ್ ಪ್ರಿಫರೆನ್ಸ್ ಕನ್ನಡಕ್ಕೆ, ಆಮೇಲೆ ನಾನು ತುಳು ಮಾತಾಡ್ತೀನಿ, ತಮಿಳು ಮಾತಾಡ್ತೀನಿ, ಆದರೆ ಕನ್ನಡನೇ. ನಾನು ಜಾಸ್ತಿ ಆಂಗ್ಲ ಪದನ ನಾನು ಉಪಯೋಗಿಸೋದೇ ಇಲ್ಲ, ಆದಷ್ಟು ನಾನು ಕನ್ನಡನೇ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಆದ್ದರಿಂದ ನಾನು ಈಗಿನ ನಮ್ಮ ಕಂಠದಾನ ಕಲಾವಿದ್ರಿಗೆ ಏನು ಹೇಳ್ತೀನಿ ಅಂದರೆ, ಫಸ್ಟು
ಸಮಯಕ್ಕೆ ಬೆಲೆ ಕೊಡಿ, ಶಿಸ್ತು ಮೇಂಟೈನ್ ಮಾಡಿ. ಎಲ್ಲರೂ ಒಳ್ಳೆಯವರೇ ಅಂದರೆ ನಾನು ಎಲ್ಲರಿಗೂ ಹೇಳ್ತಾ ಇಲ್ಲ, ನೀವು ಹೇಳಿ ಅಂದಕ್ಕೆ ಹೇಳ್ತಾ ಇದ್ದೀನಿ. ಆಮೇಲೆ ಟ್ಯಾಲೆಂಟು ನಮಗಿಂತ ಟ್ಯಾಲೆಂಟ್ ಜಾಸ್ತಿ ಇದೆ ಈಗಿನ ಮಕ್ಕಳು, ಈಗಿನ ಜನ್ರೇಷನ್ ಅವರು. ಅವ್ರಿಗೆ ಕೆಲಸ ಅಂತೂ ಇವಾಗೆಲ್ಲ ಇದು ಏನಿಲ್ಲ, ಕಾಯೋದು ನಿಮ್ಗೆ ಗೊತ್ತಲ್ವ, ಇವಾಗ ಏನೂ ಕಾಯೋಂಗಿಲ್ಲ. ಒಬ್ಬರೇ ಬರ್ತೀವಿ, 25 ಜನ ಯಾರೂ ಸಿಕ್ಕೋದೇ ಇಲ್ಲ. ಮೂಗ್ರ ಥರ ಬರಬೇಕು, ಮೂಗ್ರ ಥರ ಒಬ್ಬರೇ ಹೋಗ್ತಾ ಇರಬೇಕು. ಈಗ ಮುಂಚಿನ ಥರ ಒಡನಾಟಗಳು ಇಲ್ಲ, ಈಗ ಫೋನಲ್ಲಿ ಹಾಯ್ ಬಾಯ್ ಅನ್ನೋದು ಅಷ್ಟೇ ಇವಾಗ. ಆದ್ದರಿಂದ ಈಗಿನ ಮಕ್ಕಳಿಗೆ ಇದೊಂದು ಸಮಯ ಪ್ರಜ್ಞೆ ಒಂಚೂರು ಇರಲಿ. ಆಮೇಲೆ ಟೈಮಿಗೆ ಸರಿಯಾಗಿ ಬನ್ನಿ. ನಿರ್ಮಾಪಕರು ಪಾಪ ಸ್ಟುಡಿಯೋದಲ್ಲಿ ದುಡ್ಡು ಕಟ್ಟಿರ್ತಾರೆ. ಆಮೇಲೆ ಕೆಲಸನ ಒತ್ತಡ ಇಲ್ಲದೆ ಮಾಡಿ. ಇವಾಗ ಕೆಲವು ಸತಿ ಏನಾಗುತ್ತೆ ಅಂದರೆ 10 ಕಡೆ ಒಪ್ಕೊಂಡ್ಬಿಟ್ಟಿರ್ತೀವಿ, ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು ಅಂದಾಗ ಇಲ್ಲಿ ನ್ಯಾಯ ಒದಗಿಸೋಕ್ಕಾಗಲ್ಲ ನಮಗೆ. ಅದನ್ನು ಒಂದು ಸ್ವಲ್ಪ ನಾವು ಇವಾಗ ರೂಢಿ ಮಾಡ್ಕೊಬೇಕು. ಅವಾಗಂದರೆ ಒಂದು ಪಿಕ್ಚರ್ 15 ದಿನ ಆಗೋದು, ಇವಾಗ ಒಂದು ದಿನಕ್ಕೆ 15 ಪಿಕ್ಚರ್ ನಡೀತಾ ಇರುತ್ತೆ ಎಲ್ಲ ಕಡೆ. ಹಾಗಾಗಿ ಒಂದು ಸ್ವಲ್ಪ ಟೈಮಿಗೆ ಸರಿಯಾಗಿ ಬಂದು ಎಲ್ಲರೂ ಶಿಸ್ತಾಗಿರಿ ಅಂತ ಕೇಳ್ಕೊತೀನಿ ಅಷ್ಟೆ. ನಾನು ಮೊದಲ ಥ್ಯಾಂಕ್ಸ್ ಬಂದು ನಮ್ಮ ತಾಯಿಗೆ ಹೇಳ್ತೀನಿ. ನಮ್ಮಮ್ಮ ಕಲಾವಿದೆ ಆಗಿರೋದ್ರಿಂದ ಅವರ ಒಂದು ರಕ್ತ ನಮ್ಮ ಮೈಯಲ್ಲಿ ಹರಿತಾ ಇರೋದ್ರಿಂದ ಸೊ ನಾವು ಕಲಾವಿದರಾಗಿದ್ದೀವಿ. ಮೊದಲ ಒಂದು ಥ್ಯಾಂಕ್ಸು ನಮ್ಮ ತಾಯಿಗೆ ಮತ್ತು ರಂಗಭೂಮಿಗೆ ಮೊದಲ ಥ್ಯಾಂಕ್ಸು. ಮತ್ತು ನಾನು ಧನ್ಯವಾದಗಳು ಹೇಳಬೇಕು ಅಂದರೆ ನನ್ನ ಅನ್ನದಾತರು ಅಂದರೆ ನಿರ್ಮಾಪಕರು. ಒಬ್ಬರು ನಿರ್ಮಾಪಕರು ಒಂದು ಪಿಕ್ಚರ್ ಮಾಡ್ತಾರೆ ಅಂದರೆ ಅವರು ತುಂಬ ಕಷ್ಟಪಟ್ಟಿರ್ತಾರೆ. ಕೆಲವು ಸತಿ ಪಾಪ ಪಿಕ್ಚರು ಮುಗಿಬೇಕಾದ್ರೆ ಅವರು ಎಷ್ಟೋ ಜನ ಮನೆ ಅಡ ಇಟ್ಟಿರ್ತಾರೆ, ಹೆಂಡತಿ ಮೇಲಿನ ಒಡವೆ ಎಲ್ಲ ಇಟ್ಟಿರ್ತಾರೆ, ತುಂಬ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ಅಂತ. 100+ ಚಿತ್ರಗಳಿಗೆ ನಾನು ಸಹಾಯ ಮಾಡಿದ್ದೀನಿ. ನಾನು ಹೇಳೋದೇನು ಅಂದರೆ ಒಬ್ಬ ನಿರ್ಮಾಪಕರನ್ನ ಬದುಕೋಗ್ಬಿಡಿ. ಅವರನ್ನು ನಾವು ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ಯಾಕಂದರೆ ಇವತ್ತು ನಾನು ಇಲ್ಲಿ ಕೂತ್ಕೊಂಡು ಖುಷಿಯಾಗಿದ್ದೀನಿ, ನನ್ನ ಚಿತ್ರರಂಗ ನನಗೆಲ್ಲ ಕೊಟ್ಟಿದೆ, ನಾನು ಇಲ್ಲಿ ಊಟ ಮಾಡ್ತಿದ್ದೀನಿ ಅಂತ ಹೇಳ್ಕೋಬೇಕಂದ್ರೆ ಅದಕ್ಕೆ ಕಾರಣ ಯಾರು ಹೇಳಿ? ನಿರ್ಮಾಪಕರು. ನನ್ನ ಒಂದು ತುಂಬ ಮನಸ್ಸಿಂದ ಹೇಳ್ತಾ ಇದ್ದೀನಿ, ಅನ್ನದಾತೋ ಸುಖೀ ಭವ. ಅವರನ್ನ ಯಾವತ್ತೂ ಚೆನ್ನಾಗಿಟ್ಟಿರಲಿ, ಎಲ್ಲ ನಿರ್ಮಾಪಕರು ಸಂತೋಷವಾಗಿರಲಿ ಅಂತ ಕೇಳ್ಕೊತೀನಪ್ಪ. ದಶು ಮ್ಯೂಸಿಕ್ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.